ಹಾಗೆಲ್ಲರಿಗೂ ನಮಸ್ಕಾರ. ರಂಗಮಂದಿರ ಮತ್ತು ಕಿರುತೆರೆಯಿಂದ ಸಿನಿ ಪಯಣ ಆರಂಭಿಸಿದ ನವೀನ್ ಕುಮಾರ್ ತನ್ನ ಅಭಿನಯ ಪ್ರತಿಭೆಯಿಂದ ಇಂದು ರಾಷ್ಟ್ರದಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ. ರಾಕಿಂಗ್ ಸ್ಟಾರ್ ಇಲ್ಲಿವರೆಗೆ ನಟಿಸಿದ ಚಿತ್ರಗಳ ಸಂಖ್ಯೆ 20. ಇವುಗಳಲ್ಲಿ 3 ಸಿನಿಮಾಗಳು ಹೊರತುಪಡಿಸಿ ಉಳಿದೆಲ್ಲಾ ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಯಶೋರ ಸಿನಿ ಜೀವನ ನೋಡೋದಾದ್ರೆ ಇವುಗಳಲ್ಲಿ ಫ್ಲಾಪ್ ಚಿತ್ರಗಳ ಸಂಖ್ಯೆ ತುಂಬಾ ವಿರಳ. ಬಹುತೇಕ ಎಲ್ಲಾ ಸಿನಿಮಾಗಳು ಯಶಸ್ಸನ್ನು ಕಂಡಿದೆ. ನಾವಿವತ್ತು ಯಶ್ ಅವರ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳ ಅನಾಲಿಸಿಸ್ ನ ನೋಡ್ಕೊಂಬರೋಣ. ಕನ್ನಡ ಸಿನಿಮಾದ ಎಲ್ಲಾ ಮಾಹಿತಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಂಗಳನ್ನು ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಮೊಗ್ಗಿನ ಮನಸ್ಸು. ಈ ಸಿನಿಮಾ 2008 ಬಿಡುಗಡೆ ಆಯಿತು. ಶಶಾಂಕ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾ ಯಶ್ ಅವರು ಮೊದಲ ಬಾರಿಗೆ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರ ಯಶ್ ಅವರಿಗೆ ಒಂದು ಒಳ್ಳೆಯ ವೇದಿಕೆಯನ್ನ ಕಲ್ಪಿಸಿಕೊಡ್ತು ಮತ್ತು ಇದರಲ್ಲಿ ಯಶ್ ಮತ್ತೆ ರಾಧಿಕಾ ಪಂಡಿತ್ ಸಿಲ್ವರ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಕಾಣಿಸಿಕೊಂಡಿತ್ತು. ಈ ಸಿನಿಮಾ ಒಂದು ಸೂಪರ್ ಹಿಟ್ ಸಿನಿಮಾ ಆಗಿ ನಿಲ್ತು. ನಂಬರ್ 2, ರಾಕಿ. ಈ ಸಿನಿಮಾ ಕೂಡ 2008 ರಿಲೀಸ್ ಆಯಿತು. ಯಶ್ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿದ ಚಿತ್ರ. ಒಳ್ಳೆಯ ಸೋಮ್ಯ ಚಿತ್ರವಾದ್ರೂ ವಿಮರ್ಶಕರಿಂದ ನೆಗೆಟಿವ್ ಪ್ರತಿಕ್ರಿಯೆ ಪಡೆದ ಕಾರಣ ಚಿತ್ರಮಂದಿರಗಳಲ್ಲಿ ಹೆಚ್ಚಾಗಿ ಓಡಲಿಲ್ಲ. ಈ ಸಿನಿಮಾದಲ್ಲಿ ಇವರ ಕೋ ಆರ್ಟಿಸ್ಟ್ ಆಗಿದ್ದವರು ಬಿಯಾಂಕಾ ದೇಸಾಯಿ ಮತ್ತು ಬಾಕ್ಸ್ ಆಫೀಸ್ ಅಲ್ಲಿ ಈ ಸಿನಿಮಾನ ಫ್ಲಾಪ್ ಅಂತ ಪರಿಗಣಿಸಲಾಯಿತು. ಕಳ್ಳರ ಸಂತೆ. ಈ ಸಿನಿಮಾ 2009 ರಿಲೀಸ್ ಆಯಿತು. ಈ ಸಿನಿಮಾದಲ್ಲಿ ಹರಿಪ್ರಿಯಾ ಅವರು ಯಶ್ ಅವರ ಕೋಸ್ಟಾರ್. ಈ ಚಿತ್ರವನ್ನ ಸುಮನಾ ಕಿತ್ತೂರ್ ನಿರ್ದೇಶನ ಮಾಡಿದ್ರು. ತಿಳಿ ಹಾಸ್ಯದ ಮೂಲಕ ಪ್ರಸ್ತುತ ರಾಜಕೀಯದ ವ್ಯಂಗ್ಯ ಚಿತ್ರಣ ಹೊಂದಿದ್ದ ಈ ಚಿತ್ರ ಒಳ್ಳೆಯ ವಿಮರ್ಶೆ ಪಡೆಯಿತು. ಅದೇ ಸಮಯದಲ್ಲಿ ಗಣೇಶ್ನ ಮಳೆಯಲ್ಲಿ ಜೊತೆಯಲ್ಲಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ರಾಮ್ ಚಿತ್ರಗಳು ತೆರೆ ಕಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದರಿಂದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸಾಧಾರಣ ಪ್ರತಿಕ್ರಿಯೆ ಪಡೆಯಿತು. ಹಾಗಾಗಿ ಈ ಸಿನಿಮಾ ಆವರೇಜ್ ಅಂತ ಘೋಷಣೆ ಆಯಿತು. ನಂಬರ್ 4, ಗೋಕುಲ. ಈ ಸಿನಿಮಾ ರಿಲೀಸ್ ಆಗಿದ್ದು 2009. ಈ ಸಿನಿಮಾ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಮಿಲನಾ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ ವಿಜಯ ರಾಘವೇಂದ್ರ, ಪೂಜಾ ಗಾಂಧಿ ಮುಂತಾದವರು ಕೂಡ ನಟಿಸಿದ್ರು. ಚಿತ್ರ ಸುಮಾರು 50 ದಿನಗಳ ಪ್ರದರ್ಶನ ಕಂಡು ಯಶಸ್ವಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಸಿನಿಮಾನ ಬಾಕ್ಸ್ ಆಫೀಸ್ ಅಲ್ಲಿ ಆವರೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಂಬರ್ 5, ಮೊದಲ ಸಲ. ಈ ಸಿನಿಮಾ ರಿಲೀಸ್ ಆಗಿದ್ದು 2010. ಯಶ್ ಸಿನಿ ಜೀವನದ ಮೊದಲ ಸೋಲೋ ಹಿಟ್ ಚಿತ್ರ ಮೊದಲ ಸಲ. ಮುದ್ದಾದ ಮುಗ್ಧ ಪ್ರೇಮ ಕಥೆಯನ್ನ ಹೊಂದಿದ್ದ ಈ ಸಿನಿಮಾ ಮಲಯಾಳಿ ನಟಿ ಬಾಮಾ ನಾಯಕಿಯಾಗಿ ನಟಿಸಿದ್ರು. ಹಾಗೆ ಈ ಚಿತ್ರ ಯಶ್ಗೆ ಲವರ್ ಬಾಯ್ ಇಮೇಜ್ ನ ತಂದ್ಕೊಡ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಅಂತ ಪರಿಗಣಿಸಲಾಯಿತು. ರಾಜಧಾನಿ. ಈ ಸಿನಿಮಾ 2011 ರಿಲೀಸ್ ಆಯಿತು. ಈ ಸಿನಿಮಾದಲ್ಲಿ ಯಶ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಒಳ್ಳೆಯ ಓಪನಿಂಗ್ ಪಡ್ಕೊಂಡು ರಾಜಧಾನಿ ವಿಮರ್ಶಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಕೂಡ ಪಡೆಯಿತು. ಹಿಂದಿ ಮತ್ತು ತೆಲುಗು ಭಾಷೆಯಲ್ಲಿ ಕೂಡ ಡಬ್ ಆಯಿತು. ಆದ್ರೆ ಸ್ವಲ್ಪ ದಿನಗಳ ನಂತರ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಆವರೇಜ್ ಕಲೆಕ್ಷನ್ ಮಾಡಿತು. ಹಾಗಾಗಿ ಈ ಸಿನಿಮಾನ ಆವರೇಜ್ ಅಂತ ಹೇಳ್ಬೋದು. ನಂಬರ್ 7, ಕಿರಾತಕ. ತಮಿಳು ಚಿತ್ರದ ರೀಮೇಕ್ ಆದ ಈ ಚಿತ್ರ ಕನ್ನಡದಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯಿತು. ಹಳ್ಳಿ ಹುಡುಗನಾಗಿ ಯಶ್ ಮನಸ್ಸೆಳೆದ್ರು. ವಿಶೇಷ ಅಂದ್ರೆ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ತೆರೆ ಕಂಡ 3000ನೇ ಸಿನಿಮಾ. ಇದರ ಸೀಕ್ವೆಲ್ ಆಗಿ ಮೈ ನೇಮ್ ಇಸ್ ಕಿರಾತಕ ಅಂತ ಘೋಷಣೆ ಆಗಿದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಹಿಟ್ ಆಯಿತು. ನಂಬರ್ 8, ಲಕ್ಕಿ. ರಾಧಿಕಾ ಕುಮಾರ್ ಸ್ವಾಮಿ ನಿರ್ಮಾಣ ಮಾಡಿದ ಲಕ್ಕಿ ಚಿತ್ರದಲ್ಲಿ ಯಶ್ ಜೊತೆ ರಮ್ಯಾ ನಾಯಕಿಯಾಗಿ ನಟಿಸಿದ್ರು. ಚಿತ್ರದಲ್ಲಿ ಯಶ್ ಪಾತ್ರ 2 ಶೇಡ್ ಹೊಂದಿತ್ತು. ಚಿತ್ರ ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದ್ರು. ಬಾಕ್ಸ್ ಆಫೀಸ್ನಲ್ಲಿ 15 ಕೋಟಿಗಿಂತ ಹೆಚ್ಚು ಗಳಿಕೆ ಮಾಡಿತು. ಹಾಗಾಗಿ ಲಕ್ಕಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್. ನಂಬರ್ 9, ಜಾನು. ಈ ಸಿನಿಮಾ ರಿಲೀಸ್ ಆಗಿದ್ದು 2012. ಪ್ರೀತಮ್ ಗುಬ್ಬಿ ನಿರ್ದೇಶನದಲ್ಲಿ ಮೂಡಿ ಬಂದ ಜಾನು ಚಿತ್ರದಲ್ಲಿ ಯಶ್ ಜೊತೆ ದೀಪಾ ಸನ್ನಿಧಿ ನಾಯಕಿಯಾಗಿ ನಟಿಸಿದ್ರು. ಚಿತ್ರ ಒಳ್ಳೆ ಓಪನಿಂಗ್ ಪಡೆದು 50 ದಿನಗಳ ಕಾಲ ಪೂರೈಸಿತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಆಗಿತ್ತು. ನಂಬರ್ 10, ಡ್ರಾಮಾ. ಈ ಸಿನಿಮಾ ರಿಲೀಸ್ ಆಗಿದ್ದು 2012. ಯೋಗರಾಜ್ ಭಟ್ ಗರಡಿಯಿಂದ ಬಂದ ಡ್ರಾಮಾ ಚಿತ್ರದಲ್ಲಿ ಯಶ್ ರಾಧಿಕಾ ಜೋಡಿ ಮತ್ತೊಮ್ಮೆ ಮೋಡಿ ಮಾಡಿತ್ತು. ಚಿತ್ರದಲ್ಲಿ ಅಂಬರೀಷ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಶತದಿನೋತ್ಸವ ಆಚರಿಸಿ 2012 ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳಲ್ಲಿ ಇದು ಕೂಡ ಒಂದಾಗಿತ್ತು. 4 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿದ್ದ ಈ ಸಿನಿಮಾ ಸುಮಾರು 20 ಕೋಟಿಗೂ ಅಧಿಕ ಗಳಿಕೆಯನ್ನ ಮಾಡಿತ್ತು. ಸೊ ಬಾಕ್ಸ್ ಆಫೀಸ್ ನಲ್ಲಿ ಇದು ಕೂಡ ಹಿಟ್. ನಂಬರ್ 11, ಗೂಗ್ಲಿ. ಈ ಸಿನಿಮಾ ರಿಲೀಸ್ ಆಗಿದ್ದು 2013. ಪವನ್ ಒಡೆಯರ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾ 2013 ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದು. ಶತದಿನೋತ್ಸವ ಪ್ರದರ್ಶನ ಕಂಡ ಈ ಚಿತ್ರ ಸುಮಾರು 25 ಕೋಟಿಗೂ ಅಧಿಕ ಗಳಿಕೆ ಮಾಡಿತ್ತು. ಹಾಗಾಗಿ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್. ನಂಬರ್ 12, ರಾಜಾಹುಲಿ. ಈ ಸಿನಿಮಾ ರಿಲೀಸ್ ಆಗಿದ್ದು 2013. ಗುರು ದೇಶ್ ಪಾಂಡೆ ನಿರ್ದೇಶನದಲ್ಲಿ ಮೂಡಿ ಬಂದ ರಾಜಾಹುಲಿ ಸಿನಿಮಾ ಯಶ್ ಮಂಡ್ಯ ಸೊಗಡಿನ ಯುವಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ತಮಿಳಿನ ಸುಂದರ ಪಾಂಡ್ಯನ್ ರೀಮೇಕ್ ಆದ ಈ ಸಿನಿಮಾದ ಮೂಲಕ ಯಶ್ ಹ್ಯಾಟ್ರಿಕ್ ಬಾರಿಸಿದ್ರು. ಡ್ರಾಮಾ, ಗೂಗ್ಲಿ ಮತ್ತು ರಾಜಾಹುಲಿ ಎಲ್ಲವೂ ಹಿಟ್ ಸಿನಿಮಾವಾಗಿತ್ತು. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಅಂತ ಕನ್ಸಿಡರ್ ಮಾಡಲಾಯಿತು.
ನಂಬರ್ 13 ಗಜಕೇಸರಿ ಈ ಸಿನಿಮಾ ರಿಲೀಸ್ ಆಗಿದ್ದು 2014 ರಲ್ಲಿ ಕ್ಯಾಮರಾಮ್ಯಾನ್ ಕೃಷ್ಣ ನಿರ್ದೇಶನದಲ್ಲಿ ಮೂಡಿ ಬಂದ ಗಜಕೇಸರಿ ಚಿತ್ರದಲ್ಲಿ ಎಷ್ಟು ವಿಪಾತದಲ್ಲಿ ನಟಿಸಿದ್ರು ಒಂದು ಪುರಾತನ ಯೋಧನ ಪಾತ್ರವಾದರೆ ಇನ್ನೊಂದು ಆಧುನಿಕ ಯುವಕನ ಪಾತ್ರ ಚಿತ್ರದಲ್ಲಿ ಪುನರ್ಜನ್ಮದ ಕತೆ ಕೂಡ ತುಂಬಾ ಚೆನ್ನಾಗಿ ಮೂಡಿಬಂದಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ನಂಬರ್ 14 ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಈ ಸಿನಿಮಾ ರಿಲೀಸ್ ಆಗಿದ್ದು 2014 ರಲ್ಲಿ ಸಂತೋಷ್ ಆನಂದರಾಮ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರದಲ್ಲಿ ಯಶ್ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫ್ಯಾನ್ ಆಗಿ ನಟಿಸಿದ್ರು ರಾಧಿಕಾ ಯಶ್ ಜೋಡಿ ಈ ಚಿತ್ರದ ಮೂಲಕ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ನೀಡಿತ್ತು ಹಾಗಾಗಿ ರಾಮಾಚಾರಿ ಬಾಕ್ಸ್ ಆಫೀಸ್ ನಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನಂಬರ್ 15 ಮಾಸ್ಟರ್ ಪೀಸ್ ಈ ಸಿನಿಮಾ ರಿಲೀಸ್ ಆಗಿದ್ದು 2015 ರಲ್ಲಿ ಮಂಜು ಮಾಂಡವ್ಯ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದಲ್ಲಿ ಯಶ್ ಜೊತೆ ನಾಯಕಿಯಾಗಿ ಶಾನ್ವಿ ಶ್ರೀವಾತ್ಸವ್ ಅಭಿನಯಿಸಿದ್ರು ಚಿತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ಯಶ್ ಅವರು ಭಗತ್ ಸಿಂಗ್ ವೇಷದಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ನಂಬರ್ 16 ಸಂತು ಸ್ಟ್ರೈಟ್ ಫಾರ್ವರ್ಡ್ ಈ ಸಿನಿಮಾ ರಿಲೀಸ್ ಆಗಿದ್ದು 2016 ರಲ್ಲಿ ಕೆ ಮಂಜು ನಿರ್ಮಾಣ ಮತ್ತು ಮಹೇಶ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದಲ್ಲಿ ಯಶ್ ಮತ್ತು ರಾಧಿಕಾ ನಾಲ್ಕನೇ ಬಾರಿ ಜೊತೆಯಾಗಿ ನಟಿಸಿದ್ರು ಈ ಚಿತ್ರ ಬಿಡುಗಡೆಯಾಗುವ ಮುನ್ನ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ನಿಶ್ಚಿತಾರ್ಥ ಕೂಡ ಆಗಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಆವರೇಜ್ ನಂಬರ್ 17 KGF ಈ ಸಿನಿಮಾ ರಿಲೀಸ್ ಆಗಿದ್ದು 2018 ರಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದ ಮೂಲಕ ಯಶ್ ಕನ್ನಡದ ಅತಿ ದೊಡ್ಡ ಹಿಟ್ ಚಿತ್ರ ನೀಡಿದ್ರು ಈ ಚಿತ್ರ ಕನ್ನಡ ಮಾತ್ರವಲ್ಲದೆ ಭಾರತದಾದ್ಯಂತ ಜಯಭೇರಿ ಬಾರಿಸ್ತು ಆಮೇಲೆ ನಡೆದಿದ್ದೆಲ್ಲ ಇತಿಹಾಸನೇ ಅದು ನಿಮಗೆ ಗೊತ್ತೇ ಇದೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಮತ್ತು ಇಂಡಸ್ಟ್ರಿ ಹಿಟ್ ಯಶ್ ಬೆಳೀತಾ ಹೋದಂತೆ ಕನ್ನಡ ಇಂಡಸ್ಟ್ರಿ ಕೂಡ ಬೆಳೀತಾ ಹೋಯಿತು ಹಾಗಾಗಿ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆಯಲ್ಲಿ ಯಶ್ ಅವರ ಕೊಡುಗೆ ಕೂಡ ತುಂಬಾನೇ ಇದೆ ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ನಮ್ಮ ಕನ್ನಡ ಸಿನಿಮಾ ರಂಗವನ್ನ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ಲಿ ಅಂತ ಬಯಸ್ತಾ ಆಲ್ ದಿ ಬೆಸ್ಟ್ ಟು ರಾಕಿಂಗ್ ಸ್ಟಾರ್ ನಾವು ನೀವು ಮತ್ತೆ ಸಿಗೋಣ ಅಲ್ಲಿವರೆಗೂ ಸ್ಟೇ ಹೋಮ್ ಸ್ಟೇ ಸೇಫ್ ಸೈನಿಂಗ್ ಆಫ್ ಮನು ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು